ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆ ನವರಾತ್ರಿ ಹಬ್ಬ ಹೇಗಿದ್ರು ಹತ್ರ ಬಂದೇ ಬಿಡ್ತಲ್ಲ ಸೊ ನವರಾತ್ರಿಗೆ ಗೊಂಬೆ ಕುಣಿಸ್ದಾಗ ಒಂಬತ್ತು ದಿವಸನೂ ಪೂಜೆಗೆ ಪ್ರಸಾದ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ನಾನು ನಿಮಗೆ ಎರಡು ಡಿಶಸ್ ಮಾಡಿ ತೋರಿಸ್ತೀನಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಇದು ಟೆಂಪಲ್ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ ಸೊ ಅದನ್ನು ನಾನು ಇವತ್ತು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಕಂಟಿನ್ಯೂಸ್ ವೀಡಿಯೋನೂ ನೋಡಿ ಖಂಡಿತ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ನವರಾತ್ರಿಗೆ ನೀವು ಪ್ರತಿಯೊಂದು ಪ್ರಸಾದನ ಟ್ರೈ ಮಾಡಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋ ಅದು ಮರೆಯೋಕ್ಕೆ ಹೋಗಬೇಡಿ ಇವತ್ತು ನಾನು ಫಸ್ಟು ನಿಮಗೆ ಸಿಹಿ ಪೊಂಗಲ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾನು ಈ ಗ್ಲಾಸಲ್ಲಿ ಇವತ್ತು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಬೇಳೆ ಹೆಸರು ಬೇಳೆ ಒಂದು ಗ್ಲಾಸಷ್ಟು ಎರಡನ್ನೂ ನಾನು ತೊಳ್ಕೊಂಡು ಆಲ್ರೆಡಿ ನೆನೆಸ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊತೀನಿ ನೀವು ಯಾವಾಗಲೂ ಪೊಂಗಲ್ ಮಾಡಬೇಕಾದ್ರೆ ಡಬಲ್ ದ ಕ್ವಾಂಟಿಟಿ ನೀರು ಹಾಕ್ಕೊಬೇಕಾಗುತ್ತೆ ಇವತ್ತು ನಾನು ಒಂದೂವರೆ ಅಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ನಾಲ್ಕು ಅಷ್ಟು ನೀರು ಉಯ್ಕೊಂತೀನಿ ನಾನು ಇವಾಗ ಇದನ್ನೆಲ್ಲ ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಉಯ್ಕೊತೀನಿ ನಾಲ್ಕರಿಂದ ಐದು ಗ್ಲಾಸಷ್ಟು ಉಯ್ಕೊಂತೀನಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ ಇವಾಗ ಬಿಟ್ಕೊತೀನಿ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟು ನಾವು ಇದಕ್ಕೆ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ನೀವು ಬೇಕಾದರೆ ನಾರ್ಮಲ್ ಬೆಲ್ಲನೂ ಹಾಕ್ಕೊಬೋದು ಅಥವಾ ನಾನಿವತ್ತು ತಾಟಿ ಬೆಲ್ಲ ತೊಗೊಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಪಾಮ್ ಶುಗರ್ ಅಂತಲೂ ಹೇಳ್ತಾರೆ ಸೊ ಅದನ್ನು ನಾನು ಒಂದು ಕಪ್ ತೊಗೊಂಡಿದ್ದೀನಿ ನೀವು ಏನೇ ಬೆಲ್ಲ ತೊಗೊಂಡ್ರೂ ಅದರಲ್ಲಿ ಮಣ್ಣು ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಈ ಥರ ನೀವು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಅದನ್ನ ಪಾಕ ಮಾಡ್ಕೊಳ್ಳಿ ಇದೇನು ಕನ್ಸಿಸ್ಟೆನ್ಸಿ ಏನು ಬೇಡ ಇದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಇದನ್ನ ನಾನು ಇವಾಗ ಸೋರ್ಸ್ಕೊತೀನಿ ಸೊ ಅದು ಮಣ್ಣೆಲ್ಲ ಸಪ್ರೇಟಾಗಿ ಇದಾಗೋಗುತ್ತೆ ಇದು ಇವಾಗ ನಾನು ಸೋರ್ಸ್ಕೊಂಡು ಸಪ್ರೇಟಾಗಿ ಎತ್ತಿಕ್ಕೊತೀನಿ ಇದು ಆರೋಗ್ಯಕ್ಕೆ ಈ ಬೆಲ್ಲ ತುಂಬ ಒಳ್ಳೆಯದು ಮಕ್ಳಿಗೆಲ್ಲ ನೀವು ಚಿಕ್ಕ ವಯಸ್ಸಿಂದನೇ ಸಕ್ಕರೆ ಬದಲು ಇದನ್ನು ಕೊಡೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾವು ಇದನ್ನು ಸ ಶುಗರ್ ಬದಲು ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇವಾಗ ನಾನು ಆಲ್ರೆಡಿ ಬೇಯಿಸ್ಕೊಂಡು ಎತ್ತಿಕೊಂಡಿದ್ದೀನಲ್ಲ ಅಕ್ಕಿ ಮತ್ತು ಬೇಳೆ ಅದರಲ್ಲಿ ಆ ಪಾಕನ ಉಯ್ಕೊತೀನಿ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಬೆಲ್ಲ ಪಾಕ ಅಷ್ಟು ಹಾಕ್ಕೊಳ್ಳಿ ನಾನು ಇವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕ್ಕೊತೀನಿ ನಾನು ಹೇಳಿದ್ದೀನಲ್ಲ ಯಾವಾಗಲೂ ಏನೇ ಸ್ವೀಟ್ ಮಾಡಿದ್ರೂ ನೀವು ಅದರಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಿದ್ರೇ ಆ ಟೇಸ್ಟು ಸೊ ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಂತೀನಿ ಅದಕ್ಕೆ ನಾನು ಒಂದು ಪ್ಯಾನ್ ಹಿಡ್ಕೊಂಡು ಹೋಮ್ ಮೇಡ್ ತುಪ್ಪ ಹಾಕ್ಕೊತಾ ಇದ್ದೀನಿ ಈ ತುಪ್ಪ ಹೇಗೆ ಮಾಡೋದು ಮನೇಲೆ ಅನ್ನೋದು ನಾನು ನಿಮಗೆ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಸೊ ಅದನ್ನು ಇವತ್ತು ನಾನು ಒಂದು ಸ್ಪೂನಷ್ಟು ಇದ್ದೀನಿ ತುಪ್ಪ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡು ಎತ್ತಿಕ್ಕೊತೀನಿ ಸಪ್ರೇಟಾಗೆ ಈಗ ನಾವು ಆಲ್ರೆಡಿ ನಾವು ಬೆಲ್ಲ ಪಾಕ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದರಲ್ಲಿ ಇವಾಗ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊತೀನಿ ಮತ್ತು ಕ್ಯಾಶ್ಯೂ ಫ್ರೈ ಮಾಡಿ ತಿಳ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ತುರಿದಿರೋ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊತೀನಿ ನೆಕ್ಸ್ಟು ನಾನು ನಿಮ್ಗೆ ಹೇಳಿದ್ನಲ್ಲ ಸೀಕ್ರೆಟ್ ಇಂಗ್ರೀಡಿಯಂಟು ಅದೇನಪ್ಪ ಅದು ಅಂದರೆ ಪಚ್ಕರ್ಪುರ ಪಚ್ಕರ್ಪುರ ಇದು ಅಡುಗೆಗಂತಲೇ ಯೂಸ್ ಮಾಡೋದು ಇದು ಗಂದಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಇದನ್ನು ಒಂದು ಚಿಟ್ಕೆ ಅಷ್ಟು ಹಾಕ್ಕೊಳ್ಬೇಕಷ್ಟೇ ಇದನ್ನು ಹಾಕಿದ್ರೆ ಆ ಟೆಂಪಲ್ ಸ್ಟೈಲ್ ಟೇಸ್ಟು ಎಕ್ಸಾಕ್ಟಾಗಿ ಬರೋದು ಫೈನಲಾಗೆ ತುಪ್ಪ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗೆ ಎಷ್ಟು ಈಸಿಯಾಗಿ ಎಕ್ಸಾಕ್ಟಾಗಿ ಅದೇ ಟೇಸ್ಟಲ್ಲಿ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋದು ಮರ್ಯಕ್ಕೆ ಹೋಗ್ಬಿಡಿ ಓಕೆ ನೆಕ್ಸ್ಟ್ ಈಗ ಖಾರ ಪೊಂಗಲ್ ಹೇಗೆ ಮಾಡೋದು ನೋಡೋಣ ಅದಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡು ಆಲ್ರೆಡಿ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಮತ್ತು ಅರ್ಧ ಗ್ಲಾಸಷ್ಟು ಬೇಳೆನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತೀನಿ ಹಾಕ್ಕೊಂಡು ನಾಲ್ಕು ಗ್ಲಾಸಷ್ಟು ನೀರು ಬೇಕಾದರೆ ನೀರಿನ ಕ್ವಾಂಟಿಟಿ ನೀವು ಜಾಸ್ತಿ ಇಟ್ಕೊಬೋದು ಸೊ ಇದನ್ನು ನಾನಿವಾಗ ನೀರು ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ವಿಶ್ವಲ್ ಬಿಟ್ಕೊತೀನಿ ನೆಕ್ಸ್ಟು ಒಂದು ಬಾಣಲಿ ಹಿಡ್ಕೊತೀನಿ ಒಗ್ಗರಣೆಗೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ ತಕ್ಷಣ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ನೀವು ಬೇಕಾದರೆ ಇದು ಪೂಜೆಗೆ ಯೂಸ್ ಮಾಡೋದರಿಂದ ನಿಮಗೆ ಶುಂಠಿ ಆಪ್ಷನಲ್ಲೂ ಬೇಕಂದರೆ ಹಾಕೊಬೋದು ಬಟ್ ಪೊಂಗಲ್ಗೆ ಶುಂಠಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ಚಟ್ಪಟ ಆಗಲಿ ಎಲ್ಲ ಇವಾಗ ಗೋಡಂಬಿ ಸ್ವಲ್ಪ ಹಾಕ್ಕೊತೀನಿ ಇವಾಗ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಒಂದು ಚಿಟಿಕೆ ಅಷ್ಟು ಅಶ್ನದ ಪುಡಿ ಇದ್ದೀನಿ ಈಗ ನೀವು ಬೇಕಾದರೆ ಪೊಂಗಲ್ನಲ್ಲಿ ಬೇಯಿಸ್ಬೇಕಾದ್ರೆ ಅಕ್ಕಿ ಮತ್ತು ಬೇಳೆ ಬೇಯಿಸ್ಬೇಕಾದ್ರೆ ನೀವು ಅಶ್ನ ಪುಡಿ ಹಾಕ್ಕೊಬೋದು ಅಥವಾ ಈ ಸ್ಟೇಜಲ್ಲೂ ಹಾಕ್ಕೊಬೋದು ಸ್ವಲ್ಪ ಕರಿಬೇವು ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದೆರಡು ನಿಮಿಷ ನೆಕ್ಸ್ಟು ನಾನು ಆಲ್ರೆಡಿ ಬೇಯಿಸಿ ಎತ್ತಿಕೊಂಡಿದ್ನಲ್ಲ ಅಕ್ಕಿ ಮತ್ತು ಬೇಳೆ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ನೀರು ಜಾಸ್ತಿ ಹಾಕ್ಕೊಂಡು ಅದನ್ನೇ ನೀರಿನ ಕನ್ಸಿಸ್ಟೆನ್ಸಿ ಮಾಡ್ಕೊಂಡ್ರೆ ನಡೆಯುತ್ತೆ ಅಥವಾ ಈ ಥರ ಹಾಕ್ಕೊಂಡು ಸ್ವಲ್ಪ ಇವಾಗ ಉಪ್ಪು ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಇದು ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಸ್ವೀಟ್ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಟೆಂಪಲ್ ರೈಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ ನೀವು ಈ ಹಬ್ಬಕ್ಕೆ ಖಂಡಿತ ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋದು ಬರೆಯಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟು ಪ್ರಸಾದ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಎಲ್ಲ ವೀಡಿಯೋನೂ ವಾಚ್ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಪ್ರತಿ ದಿವಸ ಪ್ರತಿಯೊಂದು ನೈವೇದ್ಯನೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡೋ ಮರೆಯೋಕ್ಕೆ ಹೋಗಬೇಡಿ ಓಕೆ ಆ್ಯಂಡ್ ಈ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ತುಂಬ ಯೂಸ್ಫುಲ್ ಆಗಿತ್ತು ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನೀವು ಇನ್ನೂ ಈ ವಿಡಿಯೋ ಏನಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಅಥವಾ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ನಿಮ್ಗೆ ಏನೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಓಕೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾ ಬಾಯ್ ಟೇಕ್ ಕೇರ್